ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಯಾರು ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಿನ್ನೆ ಸಾಯಂಕಾಲ ವಿಡಿಯೋ ಒಂದು ಅಪ್ಲೋಡ್ ಮಾಡಿದೆ. ಆಷಾಢ ಮುಂಚಿತವಾಗಿ, ಆಷಾಢ 6ನೇ ತಾರೀಕು ಶುರುವಾಗುತ್ತೆ, 4ಕ್ಕೆ ಮಾಡಬಹುದಾ, ಮತ್ತು ಆ ತೆಂಗಿನಕಾಯಿ ಪೂರ್ಣ ಫಲನ ಏನು ಮಾಡಬೇಕು ಅಂತ ಹೇಳಿ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರಾ. ಅಲ್ಲೂ ಕೂಡ ನಾನು ಕೆಲವ್ರಿಗೆ ಮೆಸೇಜ್ ಮೂಲಕ ತಿಳಿಸಿದ್ದೀನಿ. ಮತ್ತು ಇವತ್ತು ವಿಶೇಷವಾಗಿ ಕೆಲವು ನಿಯಮಗಳನ್ನ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸುವಂಥದ್ದನ್ನು ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ಶ್ರದ್ಧಾಭಕ್ತಿನೇ ಮುಖ್ಯವಾಗಿರುತ್ತೆ. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ರಾಯರ ಪಾದಕ್ಕೆ ಅರ್ಪಣೆ ಆಗಲಿ ಅಂತ ಕೂಡ ಹೇಳುವಂಥದ್ದು. ಸ್ನೇಹಿತರೆ, ಬನ್ನಿ, ರಾಯರನ್ನ ನಾವು ಹೇಗೆ ಮನೆಯಲ್ಲಿ ಪೂಜಿಸಬೇಕು, ಸೇವಿಸಬೇಕು ಅನ್ನೋದನ್ನು ನಿಮ್ಮ ಮುಂದೆ ಹೇಳುವಂಥದ್ದನ್ನು ಮಾಡ್ತೀನಿ. ರಾಯರನ್ನು ನೀವು ಪೂಜೆ ಮಾಡುವ ಮೊದಲು ಫೋಟೋ ಆಗಲಿ ವಿಗ್ರಹ ಆಗಲಿ ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ಏನೆಲ್ಲ ಮಾಡ್ಕೋಬೇಕು ಅಂತ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಅಭಿಷೇಕನ ಖಂಡಿತ ಹೆಣ್ಮಕ್ಕಳು ಮಾಡಬೇಡಿ. ಇದನ್ನು ನಾನು ತುಂಬ ಬಾರಿ ಹೇಳ್ತೀನಿ, ಅದರಿಂದ ನೀವು ಮನಸ್ಸಿಗೆ ತಗೋಬೇಕು. ಮನಸ್ಸಿಗೆ ತಗೊಳ್ಳಿ. ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಪುರುಷರು ಮಾಡುವಂಥ ಇದ್ದರೆ ಮಾಡಿಸಿ, ಇಲ್ಲ ಅಂತೇಳಿದರೆ ಮುಷ್ಟಿ ಒಳಗಡೆ, ನಮ್ಮ ಕೈ ಮುಷ್ಟಿ ಒಳಗಡೆ ವಿಗ್ರಹ ಇದ್ದರೆ ತೊಂದರೆ ಇಲ್ಲ, ತೊಳೆದು ಸ್ವಚ್ಛಗೊಳಿಸಿ ಗಂಧಲೇಪನ ಮಾಡಿಕೊಳ್ಳಿ. ಇದು ಕೂಡ ಒಂದು ಅತ್ಯುತ್ತಮ ನಿಯಮ ಅಂತ ಹೇಳ್ಬೋದು. ಬನ್ನಿ, ರಾಯರನ್ನು ನೀವು ಪೂಜೆ ಮಾಡುವ ಮೊದಲು ಪೂಜಾ ಸ್ಥಳವನ್ನು ತುಂಬ ಸ್ವಚ್ಛವಾಗಿಟ್ಕೊಳ್ಳಿ. ನಂತರ ಸ್ವಚ್ಛಗೊಳಿಸಿದ ಸ್ಥಳದಲ್ಲಿ ಗೋಮೂತ್ರವನ್ನು ಅಥವಾ ಗಂಗಾ ಜಲವನ್ನು ಸಿಂಪಡಿಸಿ, ಆ ಸ್ಥಳದಲ್ಲಿ ಸುಂದರವಾದ ರಂಗೋಲಿಯನ್ನು ಕೂಡ ಹಾಕಿ, ನಂತರ ರಂಗೋಲಿಯ ಮೇಲೆ ಮರದ ಪೀಠನಾದರೂ ಹಾಕಿ, ಈಗೆಲ್ಲ ಸಿಲ್ವರ್ ಕವರಿಂಗ್ ಬರುತ್ತಲ್ಲ ಪೀಠ, ಅದಾದರೂ ಕೂಡ ಇಟ್ಕೋಬಹುದು. ಆ ರಂಗೋಲಿಯನ್ನು ಹಾಕಿ ಅದ್ರ ಮೇಲೂ ಕೂಡ, ಮಣೆ ಇದ್ದರೆ ಮಣೆ ಮೇಲಾದರೂ ಕೂಡ ಹಾಕಿ ಶುದ್ಧವಾಗಿ ನೀವು ಪೂಜೆ ಮಾಡುವಂಥದ್ದನ್ನು ಮಾಡಿಕೊಳ್ಳಿ. ಹಾಗೆ ಆ ಪೀಠದ ಮೇಲೆ ಅರಿಶಿನವನ್ನು ಪ್ರಧಾನವಾಗಿ ಬಳಸಿ, ಜೊತೆಗೆ ಗಣೇಶನನ್ನು ಮೊದಲು ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಅಲ್ಲಿ ಗಣೇಶನ ವಿಗ್ರಹ ಇದ್ದರೆ ನಿಮ್ಮನೆ ಅಲ್ಲಿ ಸ್ಥಾಪಿಸಿ. ನಂತರ ವಿನಾಯಕನಿಗೆ ನೀವು ಗರಿಕೆ, ಹೂವು ಮತ್ತು ತಿಲಕನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನು ಕೂಡ ನೀವು ಅರ್ಪಿಸಬೇಕು. ಧೂಪ ಬೆಳಗಿ ಗಣೇಶನ ಪೂಜೆಯನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಕಷ್ಟಗಳನ್ನೆಲ್ಲ ದೂರ ಮಾಡು, ಮತ್ತು ಈ ವ್ರತ ಶೀಘ್ರದಲ್ಲಿ ನನಗೆ ಯಾವುದೇ ಅಡೆತಡೆ ಇಲ್ಲದಂಗೆ ಮುಂದುವರೆದು ಶೀಘ್ರದಲ್ಲಿ ಫಲ ಸಿಗುವಂತೆ ಅನುಗ್ರಹ ಮಾಡಿ ಅಂತೇಳಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಂತರ ನಮ್ಮ ಮನೆಯ ದೇವರು, ಯಾರೇ ಶಿವ ಆಗಿರಲಿ, ವಿಷ್ಣು ಆಗಿರಲಿ, ಹೆಣ್ಣು ದೇವತೆ ಯಾರೇ ಆಗಿದ್ದರೂ ಕೂಡ ಅವರಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೂವು ಅರ್ಪಣೆ ಮಾಡಿ, ಅರಿಶಿನ ಕುಂಕುಮ ಹಾಕಿ ನೀವು ಅವ್ರಿಗೂ ಕೂಡ ನೈವೇದ್ಯ ಅರ್ಪಣೆ ಮಾಡಿ ದೀಪ ಧೂಪಾರಾಧನೆ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕು.
ಆ ನಂತರ ಮಣಿಯ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಫೋಟೋವನ್ನು ಇರಿಸಿ. ನೀವು ರಾಯರ ಪೂಜೆಗೆ ಬಳಸ್ತಿರಲ್ಲ, ಆ ಫೋಟೋ ಶುದ್ಧವಾಗಿರಬೇಕು. ನೀವು ಶುದ್ಧವಾದ ಬಟ್ಟೆಯಿಂದ ರಾಯರ ಫೋಟೋವನ್ನು ಸ್ವಚ್ಛಗೊಳಿಸಿ ರಾಯರ ಫೋಟೋವನ್ನು ನೀವು ಗಂಧ ಮತ್ತು ಗಂಧ ಹಚ್ಚಿ, ನೀವು ಗಂಧ ಹಚ್ಚಿ ತುಳಸಿ ಮಾಲೆ, ಮತ್ತು ಮುಖ್ಯವಾಗಿ ತುಳಸಿ ಮಾಲೆ ಹಾಕುವಂಥದ್ದು, ಮಲ್ಲಿಗೆ ಹೂವು ಹಾಕುವಂಥದ್ದು, ಜೊತೆಗೆ ಸಾವಂತಿಕೆಯೂ ಕೂಡ ಬಳಸುವಂಥದ್ದನ್ನು ಮಾಡ್ಕೊಳ್ಳಿ. ಇನ್ನು ರಾಯರ ಫೋಟೋವನ್ನಿಟ್ಟು ಮನೆಯ ಎರಡೂ ಬದಿಗಳಲ್ಲಿ ದೀಪವನ್ನು ನೀವು ಇಟ್ಕೋಬೇಕು. ನಿಮ್ಮ ಆಸಕ್ತಿ ಅನುಸಾರ ಹಿತ್ತಾಳೆ ದೀಪ ಆಗಲಿ, ಬೆಳ್ಳಿ ದೀಪ ಆಗಲಿ, ಇಲ್ಲ ಮಣ್ಣಿನ ದೀಪನಾದರೂ ಕೂಡ ಎರಡು ಬದಿಯಲ್ಲಿಟ್ಟು ದೀಪನ ನೀವು ರೆಡಿ ಮಾಡ್ಕೊಳ್ಳಿ. ಇನ್ನು ಪೂಜಾ ಕೋಣೆ ಮಧ್ಯದಲ್ಲಿ ನಿಮಗೆ ಜಾಗ ಅವಕಾಶ ಇದೆ ಅಂದರೆ ರಾಯರ ಫೋಟೋನ ಇರಿಸಬಹುದು. ಯಾಕಂದರೆ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕೋ ರೀತಿ ಮಾಡಿಕೊಂಡ್ರೆ ತುಂಬಾ ವಿಶೇಷತೆ ಇದೆ. ಇದು ಏಳು ಗುರುವಾರದ ವ್ರತದಲ್ಲಿ 48 ದಿನದ ವ್ರತದಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ. ಪ್ರದಕ್ಷಿಣೆ ಹಾಕೋ ರೀತಿ ಇದ್ದರೆ ನಿಮಗೆ ತುಂಬಾ ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಹಣ್ಣುಗಳು ಇಡುವಂಥದ್ದು ಹೀಗೆ, ಮತ್ತು ತೆಂಗಿನಕಾಯಿ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ತೆಗೆದು ತೆಂಗಿನಕಾಯಿನ ಗುರುವಾರನೇ ನೀವು ಸಂಕಲ್ಪ ಮಾಡಿ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ಮನೆ ಮೇಲಿಟ್ಟು ಅದನ್ನು ಸಂಕಲ್ಪಪೂರ್ವಕವಾಗಿ ಪೂಜೆ ಮಾಡ್ಕೊಳ್ಳಿ. ನಿಮಗೆ ಹೂ ಹಣ್ಣು ಏನನ್ನು ನೈವೇದ್ಯ ಇಡ್ತಿರೋ ಅದನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಗೆ ಸಪ್ರೇಟಾಗಿ ನೀವು ನೈವೇದ್ಯ ಇಡಲೇಬೇಕು. ಗಣೇಶನಿಗೆ ಬೇರೆ, ಮನೆ ದೇವ್ರಿಗೆ ಬೇರೆ, ನಮ್ಮ ಗುರುರಾಯರಿಗೆ ಬೇರೆ ನೀವು ನೈವೇದ್ಯನ ಸಮರ್ಪಣೆ ಮಾಡುವಂಥದ್ದನ್ನು ಮಾಡಿಕೊಂಡು ಆ ಪೂರ್ಣ ಫಲವನ್ನು ನೀವು ಮನೆಯಲ್ಲಿ ಬೆಳಗ್ಗೆ ದೇವ್ರ ಮನೆಯ ಮೇಲಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮನೆಯಲ್ಲಿ ಪೂಜೆ ಆದ ನಂತರ ಮಠಕ್ಕೆ ಹೋಗಿ ಬರಬೇಕು, ಆಯಿತಾ? ಇದು ನೆನಪಿಟ್ಕೊಳ್ಳಿ. ಹೀಗೆ ರಾಯರ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಇದನ್ನೇ ನೀವು ಗಮನದಲ್ಲಿಟ್ಕೊಳ್ಳಿ. ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು. ಪೂಜೆಯಲ್ಲಿ ತಮ್ಮ ಅಂದರೆ ನಾವೆಲ್ಲರೂ ಕೂಡ ನಮ್ಮ ಮನಸ್ಸು ಕೇವಲ ಪೂಜೆಯ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರಬೇಕು. ನಾವು ನಮ್ಮ ಆಶಯಗಳನ್ನು ರಾಯರಿಗೆ ಶುದ್ಧ ಮನಸ್ಸಿನಿಂದ ತಿಳಿಸಿದಾಗ ಮಾತ್ರ ಪೂಜೆಯ ಫಲವನ್ನು ನಮಗೆ ಗುರು ರಾಯರು ನೀಡ್ತಾರೆ. ಇನ್ನು ರಾಘವೇಂದ್ರ ಸ್ವಾಮಿ ಫೋಟೋದ ಮುಂದೆ ಧೂಪ ದೀಪಗಳನ್ನು ಬೆಳಗುವುದು, ಜೊತೆಗೆ ನೈವೇದ್ಯ ಅರ್ಪಿಸುವುದನ್ನು ನೀವು ಹಾಗೆ ಪರಿಪೂರ್ಣವಾಗಿ ಮಾಡುವಂಥದ್ದನ್ನು ಮಾಡ್ಕೋಬೇಕು. ಇನ್ನು ರಾಯರ ಪೂಜೆಯನ್ನು ಮಾಡಿದ ನಂತರ ಸುಮಾರು 2 ಅಥವಾ 3 ತುಳಸಿ ಎಲೆಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು ಕೈಗಳಲ್ಲಿ ಮುಚ್ಚಿ ರಾಯರ ಫೋಟೋ ಮತ್ತು ರಾಯರ ಫೋಟೋದ ಮುಂದೆ ಹಚ್ಚಿಟ್ಟ ದೀಪಗಳಿಗೆ ಪ್ರದಕ್ಷಿಣೆಯನ್ನು ಹಾಕಿ. ನೀವು ರಾಯರಿಗೆ ಪ್ರದಕ್ಷಿಣೆ ಹಾಕುವಾಗ ಮಂತ್ರ ಹೇಳಿದ್ದೀನಿ, ಅಷ್ಟಾಕ್ಷರ ಮಂತ್ರನಾದರೂ ಹೇಳ್ಕೊಳ್ಳಿ, ಇಲ್ಲಾಂದರೆ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಶ್ರೀ ಕಾಮಧೇನವೇ ಅನ್ನುವಂಥ ಮಂತ್ರನ 11 ಬಾರಿ ಆದರೂ ಕೂಡ ಜಪಿಸಿ ನೀವು ಪ್ರದಕ್ಷಿಣೆ ಹಾಕುವಂಥದ್ದನ್ನು ಮಾಡ್ಕೊಳ್ಳಿ. ನಮಗೆ ಜಾಗ ಇಲ್ಲಪ್ಪ ಪ್ರದಕ್ಷಿಣೆ ಹಾಕೋದಿಕ್ಕೆ, ಏನು ಮಾಡೋದು ಅಂತ ಅಂದ್ಕೋಬೇಡಿ. ನೀವು ಪ್ರತಿನಿತ್ಯ ಪೂಜೆಯಲ್ಲಿ 3 ನಿಂತಲ್ಲೇ ಪ್ರದಕ್ಷಿಣೆ ಹಾಕ್ತೀರ, ಹಾಕಿ ರಾಯರ ಮಠಕ್ಕೆ ಹೋಗಿ ನೀವು ಅಲ್ಲಿ ಪ್ರದಕ್ಷಿಣೆ ಹಾಕೋದನ್ನು ಮರಿಬೇಡಿ. ಹೀಗೆ ಗುರು ರಾಯರನ್ನ ನಾವು 11 ಬಾರಿ ಪ್ರದಕ್ಷಿಣೆಗಳು ಮುಗಿಸಿದ ನಂತರ ನಿಮ್ಮ ಕೈಯಲ್ಲಿರುವ ತುಳಸಿ ದಳಗಳನ್ನು ಶ್ರೀ ರಾಘವೇಂದ್ರರ ಮೇಲೆ ನೀವು ಪ್ರಾರ್ಥನೆ ಮಾಡಿ ಸಿಂಪಡಿಸಬೇಕು, ಅಂದರೆ ಹಾಕಬೇಕು. ಹಾಕಿ ನೀವು ಕೊನೆಗೆ ಅವರ ಕಡೆಗೆ ಪುರುಷರಾದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಕಳಾದರೆ ನೀವು ಮಂಡಿ ಊರಿ ನಮಸ್ಕಾರ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಹೀಗೆ ಒಂದು ವೇಳೆ ನಿಮ್ಮ ಬಳಿ ತುಳಸಿ ಎಲೆಗಳು ಇಲ್ಲದಿದ್ದರೆ ಮಲ್ಲಿಗೆ ಹೂವನ್ನು ಉಪಯೋಗಿಸಿ, ಇಲ್ಲಾಂದರೆ ಸಾವಂತಿಗೆ ಹೂವನ್ನು ಕೂಡ ಬಳಸ್ಬೋದು. ರಾಯರನ್ನು ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಏನು ಪೂರ್ಣ ಫಲ ಇಟ್ಟು ಸಂಕಲ್ಪ ಮಾಡ್ತಿದ್ದೀರೋ ನೀವು ಎಷ್ಟು ವಾರ ಮಾಡಬೇಕು ನಿರ್ಧಾರ ಮಾಡ್ಕೊಳ್ಳಿ. 5 ವಾರ, 7 ವಾರ, 9 ವಾರ, ಹೀಗೆ ನೀವು ಎಷ್ಟು ವಾರ ಮಾಡ್ತೀರಂತ ನಿರ್ಧಾರ ಮಾಡಿಕೊಂಡು ಅದು ಸಂಕಲ್ಪದಲ್ಲಿ ನೀವು ಹೇಳ್ಕೊಳ್ಳಿ. 5 ಗುರುವಾರ ಮಾಡ್ತೀನಿ ಅಂತ ಹೇಳಿ ನೀವು ಸಂಕಲ್ಪದೊಂದಿಗೆ ಪೂಜೆನ ಶುರು ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ಶ್ರದ್ಧಾ ಭಕ್ತಿಯಿಂದ ರಾಯರನ್ನು ಪೂಜಿಸೋದ್ರಿಂದ ವಿಶೇಷವಾದ ಅನುಗ್ರಹನ ಪಡ್ಕೋಬಹುದು. ಜೊತೆಗೆ ರಾಯರನ್ನು ನಾವು ಪೂಜಿಸುವಂಥ ಸಂದರ್ಭದಲ್ಲಿ ನಿಯಮಗಳನ್ನ ಪಾಲನೆ ಮಾಡಿ ಆದಷ್ಟು
ಶುದ್ಧತೆ ಕಡೆಗೆ ನಾವು ಗಮನನ ಕೊಡಬೇಕು. ಹಾಗೆ ಉಪವಾಸ ಇರುವಂಥದ್ದು ಗುರುವಾರ ಖಂಡಿತ ವ್ರತಾಚರಣೆ ಮಾಡುವಂಥವರು ಉಪವಾಸ ಇರಬೇಕು. ಅಂದರೆ ಒಂದು ಸಮಯ ರಾತ್ರಿ ಊಟ ಮಾಡುವಂಥದ್ದನ್ನು ಮಾಡ್ಕೋಬೇಕು, ಅದು ಕೂಡ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದರೆ ಏನು ಅಂತ ಕೂಡ ಕೇಳುವವರು ಕೂಡ ಇರ್ತೀರಾ. ಸಾತ್ವಿಕ ಆಹಾರ ಅಂದರೆ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಅಕ್ಕಿ ಪದಾರ್ಥಗಳನ್ನ ಬಳಸಿ ಅಡುಗೆ ಮಾಡಿ ಊಟ ಮಾಡಬೇಡಿ. ರವೆ ಅವಲಕ್ಕಿ ಸಾಬುದಾನ ಈ ರೀತಿ ಅದನ್ನು ಬಳಸ್ಕೊಂಡು ನೈಟ್ ಮಾತ್ರ ನೀವು ಆಹಾರನ ಸೇವನೆ ಮಾಡ್ಕೊಳ್ಳಿ. ಜೊತೆಗೆ ಆ ತೆಂಗಿನಕಾಯಿನ ಏನು ಮಾಡಬೇಕು, ಅದನ್ನು ಇಟ್ಟಿರ್ತೀರಲ್ಲ ಅದನ್ನು ಅವತ್ತು ನೀವು ಬೆಳಗ್ಗೆ ಸಂಕಲ್ಪ ಮಾಡ್ಕೊಳ್ತೀರ. ಶುರು ದಿನ ಸಂಕಲ್ಪ ಮಾಡಿ ಆ ಪೂರ್ಣ ಫಲನ ತೊಗೊಂಡೋಗಿ ನೀವು ಮಠದಲ್ಲಿ ಅಲ್ಲಿನ ಅರ್ಚಕರಿಗೆ ಹೇಳಿ ಅಭಿಮಂತ್ರಿಸಿ ಕೊಡಿ, ಸಂಕಲ್ಪ ಸೇವೆ ಮಾಡ್ಕೊಳ್ತಾ ಇದ್ದೀವಿ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ರೆ ಖಂಡಿತ ಮಾಡಿಕೊಡ್ತಾರೆ. ಅದನ್ನು ತೊಗೊಬಂದು ನೀವು 5 ಗುರುವಾರ ಮಾಡ್ತೀರಾ, ಇಲ್ಲ 9 ಗುರುವಾರ ಮಾಡ್ತೀರಾ, 11 ಗುರುವಾರ ಮಾಡ್ತೀರಾ, ಅದನ್ನು ಮನೆಯಲ್ಲೇ ಇಟ್ಕೊಂಡು ಪ್ರತಿ ಗುರುವಾರ ಶುದ್ಧವಾಗಿ ನೀವು ಇದೇ ರೀತಿಯ ಪೂಜೆನ ಆಚರಣೆ ಮಾಡಬೇಕು. ನಂತರ ನೀವು ಅದನ್ನು ಏನು ಮಾಡಬೇಕು, ಲಾಸ್ಟಲ್ಲಿ ಸಮಾಪ್ತಿ ಮಾಡಬೇಕು. ಯಾ ಲಾಸ್ಟ್ ವಾರ ಏನು ಮಾಡ್ತೀರೋ ಅವತ್ತೊಂದು ದಿನ 5ನೇ ಗುರುವಾರ ಅಂದರೆ ಆ 5ನೇ ಗುರುವಾರ ಸಮಾಪ್ತಿ ಮಾಡಿ ಆ ಕಾಯಿನ ನೀವು ಸಿಪ್ಪೆನ ಸುಲಿದು ಆ ಸಿಪ್ಪೆನ ಬಿಸಾಡಬೇಡಿ. ಎಲ್ಲಾದರೂ ಹೋಮ ಮಾಡುವಾಗ ಹೋಮಕ್ಕೆ ಬಳಸುವಂಥದ್ದನ್ನು ಮಾಡಿ ಆ ಕಾಯಿನ ರಾಯರ ಮಠಕ್ಕೆ ಪೂಜೆಗೆ ಕೊಟ್ಟು ಅದನ್ನು ಒಡೆಸ್ಕೊಂಡು ತೊಗೊಂಬನ್ನಿ. ತೊಗೊಬಂದು ಅದನ್ನು ನೀವು ಪ್ರಸಾದವಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಅಂದರೆ ಬೇಯಿಸಬೇಡಿ, ಅದನ್ನು ಬೇಯಿಸೋದಾಗಲಿ ಬಿಸಿ ಮಾಡೋದಾಗಲಿ ಮಾಡಬೇಡಿ. ತೆಂಗಿನಕಾಯಿ ತುರಿತಿರಲ್ಲ, ಆ ತುರಿದ ಕಾಯಿನ ನೀವು ಯಾವುದಾದ್ರೂ ಹಣ್ಣಿನ ರಸಾಯನ ಮಾಡಿಕೊಂಡು ಅದಕ್ಕೆ ಬಳಸ್ಕೊಂಡು ಮನೆಯವರೆಲ್ಲರೂ ಕೂಡ ಸೇವನೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಇನ್ನೂ ಪ್ರಶ್ನೆ ಕೇಳ್ತೀರಾ, ವ್ರತಾಚರಣೆ ಮಾಡುವಾಗ ಮಾಂಸಾಹಾರನ ಏನು ತಿನ್ನಬಹುದಾ, ಏನು ಮನೆಯಲ್ಲಿ ಮಾಡಬಹುದಾ ಅಂತ ಕೇಳ್ತೀರಾ. ಖಂಡಿತ ಮನೆಯಲ್ಲಿ ರಾಯರ ವ್ರತಾಚರಣೆ ಮಾಡೋರು ಮುಖ್ಯವಾಗಿ ವ್ರತ ಮಾಡುವ ವಾರಗಳಷ್ಟು ನೀವು ತಿನ್ನಬಾರ್ದು. ಮನೆಯಲ್ಲಿ ಕೇಳಲಾಪ ಮಾಡಿಕೊಡ್ಬೇಕು ಅಂತೇಳಿದ್ರೆ ಗುರುವಾರ ಒಂದು ದಿನ ಬಿಟ್ಟು ಬೇರೆ ದಿನ ಮಾಡಿಕೊಡಿ. ಆದರೆ ವ್ರತಾಚರಣೆ ಮಾಡೋರು ಖಂಡಿತ ಸೇವನೆ ಮಾಡಬೇಡಿ. ಗುರು ರಾಯರ ವ್ರತಗಳನ್ನ ನೀವೆಲ್ಲ ಮುಂಚಿತವಾಗಿ ಆಚರಣೆ ಮಾಡಿರ್ತೀರ, ನಿಯಮಗಳೊಂದಿಗೆ ಭಕ್ತಿಯೊಂದಿಗೆ ಶ್ರದ್ಧೆಯೊಂದಿಗೆ ಆಚರಣೆನ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಇಂದು ನೆನ್ನೆ ತುಂಬ ಇದೇ ಪ್ರಶ್ನೆಗಳನ್ನ ಕೇಳಿದ್ರಿ, ಅದಕ್ಕೆ ವಿಡಿಯೋ ಮೂಲಕ ತಿಳಿಸಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀನಿ. ಮತ್ತು ಆಷಾಢ ಶುರುವಾಗ್ತಾ ಇರೋದು 6ನೇ ತಾರೀಕು ಅಲ್ವಾ, 4ನೇ ತಾರೀಕು ಗುರುವಾರ ನಾವು ವ್ರತನ ಶುರು ಮಾಡ್ಕೋಬಹುದಾ ಅಂತ ಕೇಳಿದ್ದೀರಾ, ಖಂಡಿತ ಮಾಡಬಹುದು, ಶುರು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನನ್ನ ಅಂತರಂಗ ದೈವ ಗುರು ರಾಯರ ಮಹಿಮೆ ಪವಾಡಗಳೊಂದಿಗೆ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.